ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶರಣ್ ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೀವು ಎಫ್ ಡಿ ಎಸ್ ಡಿ ಎ ಅಥವಾ ಯಾವುದೇ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತಂದರೆ ಬುಕ್ಸ್ನ ಓದ್ತಾ ಇರ್ತೀವಿ ಮತ್ತು ಬೇರೆ ಬೇರೆ ಸೋರ್ಸ್ನ ಓದ್ತಾ ಇರ್ತೀವಿ ಫ್ರೆಂಡ್ಸ್ ಯಾವ ಎಕ್ಸಾಮ್ಸ್ಗೆ ಓದ್ತಾ ಇರ್ತೀವಿ ಆ ಸಿಲೆಬಸ್ ರಿಲೇಟೆಡ್ ನಾವು ಪ್ರಿಪೇರ್ ಆಗ್ತಾ ಇರ್ತೀವಿ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ನಾವು ಎಷ್ಟು ಇಟ್ಟವ್ರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಆಗಿದ್ದೀವಿ ಅಂತೇಳಿ ಗೊತ್ತಿರಲ್ಲ ಫ್ರೆಂಡ್ಸ್ ಮತ್ತು ಯಾವ ಎಕ್ಸ್ ಯಾವ ಟಾಪಿಕ್ನ ಕವರ್ ಮಾಡಿದ್ದೀವಿ ಇನ್ನೂ ಎಷ್ಟು ಮಾಡಬೇಕು ಯಾವ ಯಾವುದರಲ್ಲಿ ನಾವು ವೀಕ್ ಇದ್ದೀವಿ ಸ್ಟ್ರಾಂಗ್ ಇದ್ದೀವಿ ಅಂತೇಳಿ ಗೊತ್ತಿರೋಲ್ಲ ಫ್ರೆಂಡ್ಸ್ ಅದನ್ನು ನಾವು ತಿಳ್ಕೊಬೇಕು ಅಂತಂದರೆ ಮಾಕ್ ಟೆಸ್ಟ್ನ ನಾವು ತಗೊಳ್ಬೇಕು ಮಾಕ್ ಟೆಸ್ಟ್ ಅಂತಂದರೆ ಅದು ಎಕ್ಸಾಮ್ ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ಗೆ ಎಫ್ ಡಿ ಎಕ್ಸಾಮ್ ನಾವು ಪ್ರಿಪೇರ್ ಆಗ್ತಾ ಅಂದರೆ ಎಫ್ ಡಿ ಎಕ್ಸಾಮ್ ಯಾವ ಥರ ಇರುತ್ತೆ ಯಾವ ಥರ ಪೇಪರ್ ಇರುತ್ತೆ ಎಷ್ಟು ಮಾರ್ಕ್ಸ್ಗಿರುತ್ತೆ ಅದು ಅದೇ ಅದೇ ಥರನೇ ನಾವು ಕ್ವಶನ್ ಪೇಪರ್ಸ್ನ ನಾವು ಬಿಡಿಸಿದರೆ ನಾವು ಎಷ್ಟು ಮಾರ್ಕ್ಸನ್ನ ನಾವು ತೊಗೊಂಡಿದ್ದೀವಿ ಇನ್ನೂ ಎಷ್ಟು ತೊಗೊಳ್ಬೇಕು ಯಾವ ಸಬ್ಜೆಕ್ಟ್ನಲ್ಲಿ ವೇಕ್ ಇದ್ದೀವಿ ಇನ್ನು ಯಾವ ಥರ ಓದಬೇಕು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತೇಳಿ ನಮಗೆಲ್ಲೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಮಾಕ್ ಟೆಸ್ಟ್ನ ತೊಗೊಳ್ಬೇಕು ಮಾಕ್ ಟೆಸ್ಟ್ ತೊಗೊಳ್ಬೇಕು ಅಂತಂದರೆ ಅದಕ್ಕೋಸ್ಕರ ನಾವು ವೆಬ್ಸೈಟ್ಸ್ನ ಸರ್ಚ್ ಮಾಡ್ತೀವಿ ಮತ್ತು ಬೇರೆ ಬೇರೆ ವೀಡಿಯೋಸ್ನ ನೋಡ್ತಾಯಿರ್ತೀವಿ ಆದರೂ ಮಾರ್ಕ್ ಟೆಸ್ಟ್ ನಮಗೆ ಸಿಗಲ್ಲ ಫ್ರೆಂಡ್ಸ್ ಅದು ಬೇರೆ ಬೇರೆ ದೊಡ್ಡ ದೊಡ್ಡ ಎಕ್ಸಾಮ್ಸ್ ಎಕ್ಸಾಮ್ಗೆ ಎಕ್ಸಾಂಪಲ್ಗೆ ರೈಲ್ವೆ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಅದು ರಿಲೇಟೆಡ್ ಮಾರ್ಕ್ ಟೆಸ್ಟ್ಸು ವೆಬ್ಸೈಟ್ಸಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆದರೆ ಕೆ ಪಿ ಎಸ್ ಸಿ ರಿಲೇಟೆಡ್ ಎಕ್ಸಾಮ್ಸ್ ಇರುತ್ತಲ್ಲ ಎಫ್ ಡಿ ಎಸ್ ಡಿ ಎ ಆ ಎಕ್ಸಾಮ್ಸ್ ರಿಲೇಟೆಡ್ ವೆಬ್ಸೈಟ್ಸಲ್ಲಿ ಸಿಗಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಸಿಟಿನಲ್ಲಿದ್ದರೆ ಅದರಿಲೇಟೆಡ್ ಬುಕ್ಸ್ ಇರುತ್ತೆ ಫ್ರೆಂಡ್ಸ್ ಮಾರ್ಕ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತೇಳಿ ಬುಕ್ಸ್ ಇರುತ್ತೆ ಆ ಬುಕ್ಸನ್ನ ನಾವು ಸಾಲ್ವ್ ಮಾಡಿದರೆ ಆ ಬುಕ್ಸಲ್ಲಿರೋ ಮಾರ್ಕ್ ಟೆಸ್ಟ್ನ ಸಾಲ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ದೀವಿ ಯಾವ ಸ ಟಾಪಿಕಲ್ಲಿ ಸ್ಟ್ರಾಂಗ್ ಇದ್ದೀವಿ ವೀಕ್ ಇದೀವಿ ಅಂತೇಳಿ ಗೊತ್ತಾಗುತ್ತೆ ಅದರ ಪ್ರಕಾರ ನಾವು ಇನ್ನೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಬೋದು ಆದರೆ ನಾವು ಹಳ್ಳಿಯಲ್ಲಿದ್ದರೆ ಅಥವಾ ತಾಲ್ಲೂಕ್ ತಾಲೂಕ್ನಲ್ಲಿದ್ದರೆ ಅದರಲ್ಲಿ ಅಲ್ಲಿ ಬುಕ್ಸ್ ಸ್ಟಾಲ್ನಲ್ಲಿ ಈ ಥರ ಬುಕ್ಸ್ ಸಿಗ್ತಾ ಇರಲ್ಲ ಮತ್ತು ನಾವು ವೆಬ್ಸೈಟ್ನ ಸರ್ಚ್ ಮಾಡಿದ್ರೆ ವೆಬ್ಸೈಟು ಸಿಗಲ್ಲ ಮತ್ತು ಯಾವುದೇ ಥರದ ಹೆಲ್ಪ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ಒಂದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿದರೆ ನೀವು ಮಾಕ್ ಟೆಸ್ಟ್ನ ತೊಗೊಳ್ಬೋದು ಇದು ಸಾಧನ ಅಕಾಡೆಮಿ ಅಂಥೇಳಿ ಒಂದು ಅಪ್ಲಿಕೇಶನ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಇಲ್ಲಿ ಸಾಧನ ಅಕಾಡೆಮಿ ಅಂಥೇಳಿ ಟೈಪ್ ಮಾಡಿ ಫ್ರೆಂಡ್ಸ್ ಟೈಪ್ ಮಾಡಿದಾದ್ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ ಸಾಧನ ಅಕಾಡೆಮಿ ಶಿಕಾರಿಪುರ ಅಂಥೇಳಿ ಬರುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿ ಫ್ರೆಂಡ್ಸ್ ನಾನು ಈಗ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಮಾಡ್ತೀನಿ ಓಪನ್ ಮಾಡಿದರೆ ಈ ಥರ ಬರುತ್ತೆ ಇಲ್ಲಿ ಮೂರು ಬಾರ್ ಇದೆ ಮೇಲ್ಗಡೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇದರಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ ಸೆಕೆಂಡ್ನಲ್ಲಿ ಯೂಟ್ಯೂಬ್ ಇದೆ ಫ್ರೆಂಡ್ಸ್ ಯೂಟ್ಯೂಬ್ನ ಕ್ಲಿಕ್ ಮಾಡಿದರೆ ಸಾಧನ ಅಕಾಡೆಮಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ ಓಪನ್ ಆಗುತ್ತೆ ಅದರಲ್ಲಿ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಇದು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಚಾನಲ್ ಇದೆ ಇದರಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತಾರೆ ಮಂಜುನಾಥ್ ಬಿ ಅಂತೇಳಿ ಒಬ್ಬರು ಸರ್ ಇದ್ದಾರೆ ಅವರು ಈ ಅಪ್ ಈ ಪ್ರೋಗ್ರಾಮ್ಸ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ರಿಲೇಟೆಡ್ ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಮತ್ತು ಎಕ್ಸ್ಪರ್ಟ್ಸ್ನ ಕರ್ಕೊಂಡು ಬಂದು ವೀಡ್ಯೋಸ್ನ ಮಾಡಿ ಅವರು ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರು ಮೇನ್ ಉದ್ದೇಶ ಏನು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಲಿ ಮತ್ತು ಸಕ್ಸಸ್ ಆಗಲಿ ಅಂಥೇಳಿ ಅವ್ರ ಉದ್ದೇಶ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ಸ್ ಸಕ್ಸಸ್ ಸ್ಟೋರೀಸ್ ಮತ್ತು ಎಲ್ಲ ಸಬ್ಜೆಕ್ಟ್ಸ್ ರಿಲೇಟೆಡ್ ಎಕ್ಸ್ಪರ್ಟ್ಸ್ನ ತಂದು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್ ಇದು ಚಾನಲ್ ತುಂಬ ಚೆನ್ನಾಗಿದೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಇದ್ದಾರೆ ಸೆವೆನ್ ಲ್ಯಾಕ್ ತರ್ಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಮತ್ತು ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಗಂಟೆ ಇರುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ಈ ಗಂಟಿನಲ್ಲಿ ಆಲ್ ಅಂತೇಳಿ ಇದರದಲ್ಲ ಅದನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಗಂಟಿನ ಕ್ಲಿಕ್ ಮಾಡಿ ಆಲ್ ಅಂತ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿರಲಿಲ್ಲ ಅಂತಂದರೆ ಅವರು ನೋಟಿಫಿಕೇಷನ್ ಬಂದರು ಅಂದರೆ ಅವರು ವೀಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಬಂದರೂ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಗಂಟೆನ ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದರೆ ಅವರು ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಈಗ ಬ್ಯಾಕ್ ಹೋಗೋಣ ಇದು ಅಪ್ಲಿಕೇಶನ್ ಓಪನ್ ಮೇಲೆ ಅವ್ರ ವೀಡಿಯೋಸ್ ಯಾವುದು ಅವರು ಯಾವ ಯಾವ ವೀಡ್ಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಅಂತೇಳಿ ನೀವು ನೋಡಬೇಕು ಅಂತಂದರೆ ಇಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಇಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಎಲ್ಲಷ್ಟು ವೀಡಿಯೋಸ್ ಬರುತ್ತೆ ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸ್ ಬರುತ್ತೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಬಯೋಲಾಜಿ ಜನರಲ್ ನಾಲೆಜ್ ಕೆಮಿಸ್ಟ್ರಿ ಕಂಪ್ಯೂಟರ್ ಅವರೇಸ್ ಎಲ್ಲ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಆ ಯಾವ ಸಬ್ಜೆಕ್ಟ್ ರಿಲೇಟೆಡ್ ನಿಮಗೆ ವೀಡಿಯೋಸ್ ನೋಡಬೇಕು ಇನ್ನು ನಾಲೆಜ್ ಪಡ್ಕೋಬೇಕು ಅಂತಂದರೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಯೂಟ್ಯೂಬ್ ಓಪನ್ ಆಗುತ್ತೆ ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್ ಈಗ ಇಲ್ಲಿ ಲಾಸ್ಟಲ್ಲಿ ಮಾರ್ಟ್ ಇದೆ ಇಲ್ಲಿ ಸ್ಟೋರ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಅವರು ಬುಕ್ಸ್ನ ಅಪ್ಲೋಡ್ ಮಾಡಿರ್ತಾರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಯಾವ ಬುಕ್ಸ್ ಬೇಕಾದರೂ ನೀವು ಇಲ್ಲಿ ಬೈ ಮಾಡ್ಬೋದು ಫ್ರೆಂಡ್ಸ್ ಕೊಂಡ್ಕೊಬೋದು ಅವರು ರೆಫರ್ ಮಾಡಿಡ್ತಾರೆ ಇಡ್ತಾರೆ ಒಳ್ಳೆ ಒಳ್ಳೆ ಬುಕ್ಸ್ನ ರೆಫರ್ ಮಾಡ್ತಾರೆ ಈ ಬುಕ್ಸ್ನ ನೀವು ಕೊಂಡ್ಕೊಬೋದು ಫ್ರೆಂಡ್ಸ್ ಏನೂ ಅಪ್ಲೋಡ್ ಮಾಡಿಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಕಬ್ ಕೊಂಡ್ಕೊಬೋದು ಈಗ ನಮ್ಮ ಮೇನ್ ಈ ವಿಡಿಯೋದ ಇಂಟೆನ್ಷನ್ ಏನು ಅಂತಂದರೆ ಮಾಕ್ ಟೆಸ್ಟ್ ತೊಗೊಳ್ಳೋದು ಅದಕ್ಕೋಸ್ಕರ ನೀವು ಇಲ್ಲಿ ಥರ್ಡ್ ಇದೆ ಚಾಟ್ ಐಕಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇದರಲ್ಲಿ ಟೆಸ್ಟ್ಸ್ನ ನೀವು ತೊಗೊಳ್ಬೋದು ಮಾಕ್ ಟೆಸ್ಟ್ನ ನೀವು ತೊಗೊಳ್ಬೋದು ಇದರಲ್ಲಿ ಜನ್ರಲ್ ನಾಲೆಜ್ ರಿಲೇಟೆಡ್ ಟೆಸ್ಟ್ನ ತೊಗೊಳ್ಬೋದು ಸಾಮಾನ್ಯ ಕನ್ನಡ ಅಂತ ಇದೆ ಅದನ್ನು ಟೆಸ್ಟ್ಸ್ ತೊಗೊಳ್ಬೋದು ಕೆ ಎಸ್ ಮಾಡಲ್ ಪೇಪರ್ಸ್ ಇರುತ್ತೆ ಅದು ಟೆಸ್ಟ್ನ ನೀವು ತೊಗೊಳ್ಬೋದು ಫ್ರೆಂಡ್ಸ್ ತೊಗೊಳ್ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ಗೆ ಟೆಸ್ಟ್ ಟು ಅಂಥೇಳಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಟೇ ಕೆ ಟೆಸ್ಟ್ ಕೀ ಆನ್ಸರ್ಸ್ ರಿಸಲ್ಟ್ ಅಂತ ಈ ಥರ ಬರುತ್ತೆ ಟೇ ಕೆ ಟೆಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಲೋಡ್ ಆಗುತ್ತೆ ಲೋಡ್ ಆದಮೇಲೆ ಈ ಥರ ಓಪನ್ ಆದಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತಿದೆ ಇಮೇಲ್ ಅಡ್ರೆಸ್ನ ನಿಮ್ಮ ಇಮೇಲ್ ಜಿಮೇಲ್ ಅಡ್ರೆಸ್ನ ಹಾಕಿ ಮತ್ತು ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಫ್ರೆಂಡ್ಸ್ ಸೆಕೆಂಡ್ನಲ್ಲಿ ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಿ ಇಲ್ಲಿ ಸೆಲೆಕ್ಟಿವ್ ಡಿಸ್ಟಿಕ್ ಅಂತಿದೆ ನಿಮ್ಮ ಯಾವ ಡಿಸ್ಟಿಕ್ ದೋ ಇದ್ದೀರ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಅಂತಿದೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ನಿಮಗೆ ಈ ಮಾಡಲ್ ಕ್ವಶನ್ ಪೇಪರ್ ಅಥವಾ ಮಾಕ್ ಟೆಸ್ಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಪನ್ ಆಡಿದ ಮೇಲೆ ನೀವು ಆ ಪೇಪರನ್ನ ಬಿಡಿಸಿ ಬಿಡಿಸಿದ ಮೇಲೆ ಸಬ್ಮಿಟ್ ಅಂತ ಇರುತ್ತೆ ಆ ಸಬ್ಮಿಟ್ನ ಕ್ಲಿಕ್ ಮಾಡಿ ಅದಾದ್ಮೇಲೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ರಿಸಲ್ಟ್ ಬಂದಾದ್ಮೇಲೆ ಅದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತೇಳಿ ಗೊತ್ತಾಗುತ್ತೆ ಮತ್ತು ಯಾವ್ಯಾವ ಕ್ವಶನ್ ರಾಂಗ್ ಮಾಡಿದ್ದೀರಾ ಅದರ ಆನ್ಸರ್ನು ಅಲ್ಲಿ ಗ್ರೀನ್ನಲ್ಲಿ ಕೊಟ್ಟಿರ್ತಾರೆ ನೀವು ತಪ್ಪು ಮಾಡಿದ ಆನ್ಸರ್ನ ನೀವು ಕರೆಕ್ಟ್ ಮಾಡ್ಕೋಬೋದು ಮತ್ತು ಓದ್ಕೋಬೋದು ಫ್ರೆಂಡ್ಸ್ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಮಾಕ್ ಟೆಸ್ಟ್ ತೊಗೊಂಡ್ರೆ ನೀವು ಹಂಡ್ರೆಡ್ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಇನ್ನೂ ಎಷ್ಟು ತೊಗೊಳ್ಬೇಕು ಇನ್ನೂ ಎಷ್ಟು ಪ್ರಿಪೇರ್ ಆಗಬೇಕು ಅಂತೇಳಿ ಗೊತ್ತಾಗುತ್ತೆ ಮತ್ತು ಯಾವ ಯಾವ ಟಾಪಿಕ್ನಲ್ಲಿ ನೀವು ವೀಕ್ ಇದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ ಆ ಟಾಪಿಕ್ನ ನೀವು ಇನ್ನೂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಸ್ಕೋರ್ ಮಾಡಬೇಕು ಫ್ರೆಂಡ್ಸ್ ಆ ಟಾಪಿಕ್ನಲ್ಲಿ ಅದಕ್ಕೋಸ್ಕರ ನೀವು ಮಾರ್ಕ್ ಟೆಸ್ಟ್ನ ತೊಗೊಳ್ಬೇಕಾಗುತ್ತೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಪ್ಲಿಕೇಶನ್ ಮತ್ತು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೆ ಒಳ್ಳೆ ಹೊಸ ಹೊಸ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್